ರೆಡಿ ಒನ್ ಟೂ ತ್ರೀ ಸ್ಟಾರ್ಟ್ ಒಂದನೇ ಆರೋಪಿತರ ತಂದೆ ನನ್ನ ತಂದೆ ಹಾಗೂ ಇನ್ನೊಬ್ಬರ ಅಣ್ಣ ತಮ್ಮಂದಿರು ಎಂದರೆ ನಿಜ ನನ್ನ ತಂದೆಯ ಹೆಸರು ಕಾಶಿನಾಥ್ ಒಂದನೇ ಆರೋಪಿಯ ತಂದೆಯ ಹೆಸರು ಬಾಬು ಇನ್ನೊಬ್ಬರು ಸಿದ್ರಾಯಿ ಇರುತ್ತಾರೆ ಸರ್ವೆ ನಂಬರ್ ಮುನ್ನೂರ ಮೂವತ್ತೊಂಬತ್ತು ಬಾರ್ ಎರಡು ನನ್ನ ತಂದೆಯ ಸಹೋದರರ ಜಂಟಿ ಆಸ್ತಿ ಎಂದರೆ ನಿಜ ಈ ಆಸ್ತಿಯಲ್ಲಿ ಮತ್ತು ಉಳಿದ ಆಸ್ತಿಗಳಲ್ಲಿ ಕಾನೂನು ಪ್ರಕಾರ ಹಿಸ್ಸೆ ಆಗಿಲ್ಲ ಎಂದರೆ ನಿಜ ಒಂದನೇ ಆರೋಪಿ ನನ್ನ ವಿರುದ್ಧ ಎ ಸಿ ನ್ಯಾಯಾಲಯದಲ್ಲಿ ನಾನು ಡೈರಿ ಹಾಕಿದ್ದಕ್ಕೆ ಪ್ರಕರಣ ದಾಖಲಿಸಿದ್ದರು ಎಂದರೆ ನಿಜ ಸದರಿ ನ್ಯಾಯಾಲಯದಲ್ಲಿ ಆದೇಶ ಒಂದನೇ ಆರೋಪಿಯ ಪರವಾಗಿ ಆಗಿದೆ ಎಂದರೆ ನಿಜ ನನಗೂ ಮತ್ತು ಆರೋಪಿತರಿಗೂ ಆಸ್ತಿಯ ಕುರಿತು ವೈಮನಸ್ಸು ಇದೆ ಎಂದರೆ ನಿಜ ಈ ಆಸ್ತಿಯ ಕುರಿತು ವೋಯಸ್ ನಂಬರ್ ಆರುನೂರ ನಲವತ್ತಾರು ಬಾರ್ ಎರಡು ಸಾವಿರದ ಹದಿನೈದು ಬೆಳಗಾವಿ ನ್ಯಾಯಾಲಯದಲ್ಲಿ ದಾವೆ ದಾಖಲಿಸಿದ್ದೇನೆ ಎಂದರೆ ನಿಜ ಘಟನಾ ಆದಾಗ ನಾನು ಹೊಲದಲ್ಲಿ ಇದ್ದೆನು ಸದರಿ ಹೊಲದ ಚೆಕ್ ಬಂದಿ ಸರಿಯಾಗಿ ಗೊತ್ತಿರುವುದಿಲ್ಲ ಘಟನಾ ಸ್ಥಳದ ಚೆಕ್ ಬಂದಿ ಪೂರ ಪೂರ್ವಕ್ಕೆ ಭರಮಗವಿ ಪಶ್ಚಿಮಕ್ಕೆ ಸಿದ್ರಾಯಿಗವಿ ಉತ್ತರಕ್ಕೆ ರಸ್ತೆ ದಕ್ಷಿಣಕ್ಕೆ ಸಿದ್ರಾಯಿ ಗವಿ ಇರವರ ಆಸ್ತಿ ಇರುತ್ತದೆ ಸದರಿ ಆಸ್ತಿಗಳು ಸಾಮೂಹಿಕ ಇದ್ದು ಅದರ ಸರ್ವೆ ನಂಬರ್ ಮುನ್ನೂರ ಮೂವತ್ತೊಂಬತ್ತು ಬಾರ್ ಎರಡು ಎಂದು ಇರುತ್ತದೆ ಉತಾರಗಳು ಪೋಡಿ ಆಗಿಲ್ಲ ಎಂದರೆ ನಿಜ ನಾನು ಹೇಳಿದಂತೆ ಯಾವುದೇ ಘಟನೆ ಆಗಿಲ್ಲ ಎಂದರೆ ಸರಿಯಲ್ಲ ನಾನು ಘಟನಾ ಆದ ನಂತರ ಪೊಲೀಸ್ ಠಾಣೆಗೆ ಸಂಜೆ ಐದು ಗಂಟೆಗೆ ಹೋಗಿರುತ್ತೇನೆ ನಾನು ಐದು ಗಂಟೆಗೆ ದೂರನ್ನು ಸಲ್ಲಿಸಿರುತ್ತೇನೆ ನಾನು ಐದು ಗಂಟೆಗೆ ದೂರನ್ನು ಸಲ್ಲಿಸಿಲ್ಲ ಎಂದರೆ ಸರಿಯಲ್ಲ ನಾನು ಹತ್ತನೇ ತರಗತಿ ಓದಿರುತ್ತೇನೆ ನನಗೆ ಹಿಂದಿ ಮರಾಠಿ ಓದಲು ಬರೆಯಲು ಬರುತ್ತದೆ ದೂರನ್ನು ಮರಾಠಿಯಲ್ಲಿ ಕೊಟ್ಟಿರುತ್ತೇನೆ ನೀಪಿ ಒಂದು ಕನ್ನಡದಲ್ಲಿ ಇದೆ ಅದರಲ್ಲಿ ಬರೆದಿರುವ ಮಾಹಿತಿ ನನಗೆ ಗೊತ್ತಿಲ್ಲ ಎಂದರೆ ಸರಿಯಲ್ಲ ಕನ್ನಡದಲ್ಲಿ ಭಾಷಾಂತರಿಸಲಾಗಿದೆ ಎಂದು ದೂರಿನಲ್ಲಿ ಬರೆದಿರುವುದಿಲ್ಲ ನನಗೆ ನೀಪಿ ಒಂದನ್ನು ಅಪ್ಪ ಸಾಬ್ ದೇಸಾಯಿ ಓದಿ ಹೇಳಿರುತ್ತಾರೆ ಅಪ್ಪ ಸಾಬ್ ದೇಸಾಯಿಯವರೇ ಭಾಷಾಂತರ ಮಾಡಿರುತ್ತಾರೆ ನಾನು ಗ್ರಾಮ ಪಂಚಾಯಿತಿಯ ಚುನಾವಣೆಯಲ್ಲಿ ದೇಸಾಯಿಗಲ್ಲಿ ವಾರ್ಡ್ಗೆ ಆಯ್ಕೆ ಆಗಿರುತ್ತೇನೆ ಎಂದರೆ ನಿಜ ಅಪ್ಪ ಸಾಹೇಬ್ ಸಹ ಚುನಾವಣೆಯಲ್ಲಿ ಆಯ್ಕೆಯಾಗಿರುತ್ತಾರೆ ಎಂದರೆ ನಿಜ ಅಪ್ಪ ಸಾಹೇಬ್ ದೇಸಾಯಿ ನಮ್ಮ ಮನೆಯ ಎದುರಿನ ಮನೆಯಲ್ಲಿ ಇದ್ದರು ಎಂದರೆ ನಿಜ ನಾನು ಚಿಕ್ಕವನು ಇರುವಾಗ ಅವರ ಪರಿಚಯ ಇದೆ ಎಂದರೆ ನಿಜ ಚಾಸಾ ಮೂರು ಮತ್ತು ಅಪ್ಪ ಸಾಹೇಬ್ ಸಂಬಂಧಿಕರು ಎಂದರೆ ನಿಜ ಚಾಸಾ ಮೂರರವರು ಕಿರಾಣಿ ಅಂಗಡಿಗೆ ಕಿರಾಣಿ ಅಂಗಡಿ ಇದೆ ಎಂದರೆ ನಿಜ ಚುನಾವಣೆ ಸಮಯದಲ್ಲಿ ಮೂರರವರ ಅಂಗಡಿಯ ಹತ್ತಿರ ಚರ್ಚೆ ಮಾಡುತ್ತಾರೆ ಎಂದರೆ ನಿಜ ಚಾಸಮೋರು ನನಗೆ ಪರಿಚಿತರು ಎಂದರೆ ನಿಜ ಸಾಕ್ಷಿದಾರರು ನನಗೆ ಪರಿಚಯ ಇರುವುದರಿಂದ ಅವರನ್ನು ಪ್ರಕರಣದಲ್ಲಿ ಉಪಯೋಗಿಸಿ ಆರೋಪಿತರ ವಿರುದ್ಧ ಸುಳ್ಳು ಪ್ರಕರಣ ದಾಖಲಿಸಿದ್ದೇನೆ ಎಂದರೆ ಸರಿಯಲ್ಲ ನಾನು ಪಾಟೀಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿರುತ್ತೇನೆ ನಾನು ಸದರಿ ಆಸ್ಪತ್ರೆಯಲ್ಲಿ ಪೊಲೀಸ್ ಠಾಣೆಗೆ ಹೋದ ನಂತರ ಚಿಕಿತ್ಸೆ ಪಡೆದಿರುತ್ತೇನೆ ಪೊಲೀಸರು ಆಸ್ಪತ್ರೆಗೆ ತೋರಿಸುವಂತೆ ನನಗೆ ಹೇಳಿರುವುದಿಲ್ಲ ನಾನು ಪೊಲೀಸ್ ಠಾಣೆಯಿಂದ ಏಳು ಗಂಟೆಗೆ ಮನೆಗೆ ಹೋಗಿ ನಂತರ ಆಸ್ಪತ್ರೆಗೆ ಹೋಗಿರುತ್ತೇನೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದ ಬಗ್ಗೆ ನನ್ನ ಹತ್ತಿರ ದಾಖಲೆ ಇಲ್ಲ ಎಂದರೆ ನಿಜ ನಾನು ದಿನಾಂಕ ಹನ್ನೊಂದು ಹನ್ನೊಂದು ಎರಡು ಸಾವಿರದ ಹದಿನೇಳು ಮತ್ತು ಹನ್ನೆರಡು ಹನ್ನೊಂದು ಎರಡು ಸಾವಿರದ ಹದಿನೇಳರಂದು ಪೊಲೀಸ್ ಠಾಣೆಗೆ ಹೋಗಿರುತ್ತೇನೆ ಪೊಲೀಸ್ ಠಾಣೆ ಹೊರತುಪಡಿಸಿ ಬೇರೆ ಕಡೆ ಹೋಗಿರುವುದಿಲ್ಲ ನಾನು ದೂರು ಕೊಟ್ಟ ನಂತರ ಮನೆಗೆ ಹೋಗಿ ನಂತರ ಆಸ್ಪತ್ರೆಗೆ ಹೋಗಿರುತ್ತೇನೆ ಎಂದು ಸುಳ್ಳು ಹೇಳುತ್ತಿದ್ದೇನೆ ಎಂದರೆ ಸರಿಯಲ್ಲ ಆ ದಿನ ನಾನು ಮತ್ತು ನನ್ನ ಹೆಂಡತಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಹೊಲಕ್ಕೆ ಹೋಗಿರುತ್ತೇವೆ ನಂತರ ನಾಲ್ಕು ಗಂಟೆಗೆ ವಾಪಸ್ ಬಂದಿರುತ್ತೇವೆ ಘಟನೆಯ ಸಮಯದಲ್ಲಿ ಯಾರೂ ಇರಲಿಲ್ಲ ನಂತರ ಚಾಸ ಐದು ಮತ್ತು ಆರರವರು ಜಗಳ ಜಗಳ ತಪ್ಪಿಸಿರುತ್ತಾರೆ ಸದಿರಿಯವರು ಮೋಟಾರ್ ಸೈಕಲ್ನಲ್ಲಿ ಬಂದಿರುತ್ತಾರೆ ಅವರ ಮೋಟರ್ ಸೈಕಲ್ ನಂಬರ್ ನನಗೆ ಗೊತ್ತಿರುವುದಿಲ್ಲ ಆರೋಪಿತರು ಆ ದಿನ ನನಗೆ ಮತ್ತು ನನ್ನ ಹೆಂಡತಿಗೆ ಹಲ್ಲೆ ಮಾಡಿದರು ಮತ್ತು ಅವಾಚ್ಯ ಶಬ್ದಗಳಿಂದ ಬೈದರು ಮತ್ತು ಜೀವದ ಬೆದರಿಕೆ ಹಾಕಿದರು ಎಂದು ಸುಳ್ಳು ಹೇಳುತ್ತಿದ್ದೇನೆ ಎಂದರೆ ಸರಿಯಲ್ಲ ಐದು ಮತ್ತು ಆರರವರನ್ನು ಉಪಯೋಗಿಸಿ ಸುಳ್ಳು ದೂರು ತ ಸಲ್ಲಿಸಿದ್ದೇನೆ ಎಂದರೆ ಸರಿಯಲ್ಲ ನಾನು ಈಗಾಗಲೇ ಆರೋಪಿತರ ವಿರುದ್ಧ ಸಿವಿಲ್ ಪ್ರಕರಣ ನೀಪಿ ಮೂರರ ಪ್ರಕಾರ ದಾಖಲಿಸಿದ್ದು ಸದರಿ ಪ್ರಕರಣದಲ್ಲಿ ಸಾಕ್ಷಿ ನುಡಿಯಬಾರದು ಮತ್ತು ಪ್ರಕರಣ ರಾಜಿ ಮಾಡಿಕೊಳ್ಳಬೇಕು ಎಂದು ಈ ಸುಳ್ಳು ದೂರನ್ನು ಆರೋಪಿತರ ವಿರುದ್ಧ ಸಲ್ಲಿಸಿರುತ್ತೇನೆ ಎಂದರೆ ಸರಿಯಲ್ಲ